ಲಾಸ್ಟ್ ಬಸ್ ಪ್ರಾಜೆಕ್ಟ್ ಇದನ್ನು ಶುರು ಮಾಡಬೇಕು ಅಂದ್ಕೊಂಡಾಗಲೇ ತುಂಬ ಅನ್ಕನ್ವೆನ್ಷನಲ್ ಮಾಡಬೇಕು ಅಂತ ಬಂದಿದ್ದ ಐಡಿಯಾ ಫಸ್ಟು. ಸೊ ಅದರ ಬಿಗಿನಿಂಗ್ ಕೂಡ ತುಂಬ ಅನ್ಕನ್ವೆನ್ಷನಲ್ ಆಗಿತ್ತು. ಒಂದು ನಾವು ಎಲ್ಲ ಒಟ್ಟಿಗೆ ಕೂತು ಡಿಸ್ಕಸ್ ಮಾಡೋ ಥರ ಏನು ಮಾಡಲೇ ಇಲ್ಲ. ಫಸ್ಟ್ ಥಿಂಗ್ ನಾವು ಮಾಡಿದ್ದು ಒಂದು ವಾಟ್ಸಪ್ ಗ್ರೂಪ್ ಮಾಡಿದೆ, ಹಾರರ್ ಮೂವಿ ಅಂತ ಒಂದು ಗ್ರೂಪ್ ಮಾಡಿ ಅದರಲ್ಲೆಲ್ಲ ಬೇರೆ ಬೇರೆ ಫೀಲ್ಡಿಂದ ಬಂದು ಒಂದಷ್ಟು ಜನ ಫ್ರೆಂಡ್ಸು ಮತ್ತು ನನ್ನ ಅಸೋಸಿಯೇಟ್ಸು ಮತ್ತು ಬೇರೆ ಕ್ರಿಯೇಟಿವ್ ಪೀಪಲ್ ಎಲ್ಲರೂ ಸೇರಿಸಿ ಒಂದು ವಾರ ನಾನು ಪರ್ಸನಲಾಗಿ ಮೀಟ್ ಮಾಡಿದೆ. ಒಂದು ವಾರ ಒಂಥರ ದೇವಗಳ ಥರನೇ ನಾವು ಬೇರೆ ಬೇರೆ ಜಾಗದಿಂದನೇ ಇದನ್ನ ಆ ಕಥೆನ ಡಿಸ್ಕಸ್ ಮಾಡ್ತಾ ಹೋದ್ವಿ. ಹೆಚ್ಚು ದೂರ ಏನು ಗೊತ್ತಿಲ್ಲ, ಏನಂತೀರಿ ಎಲ್ಲ ಮಾತಾಡ್ಕೋತಾರೆ. ಅಷ್ಟರಲ್ಲಿ ಸಹಸ್ರ ಮುಂದೆ ಗಂಡ ಅಂತ ಇದೆ ಅಂತ ಗೊತ್ತಿದ್ದು ಯಾರಾದ್ರೂ ಹೋಗ್ತಾರ ಡಿಗ್ರಿ ಹಿಂದೆ? ಇನ್ವಿಸಿಬಲ್ ಎಲಿಮೆಂಟ್ನ ನೋಡಿದಾಗ ನೋಡಿದಾಗ ಅಂದರೆ ಅದನ್ನು ಎಕ್ಸ್ಪೀರಿಯನ್ಸ್ ಆದಾಗ ಆಗೋ ಫಿಯರ್ನ ಇಲ್ಲಿ ತೋರಿಸ್ಬೇಕಾಗಿತ್ತು. ಸುಮ್ಮನೆ ಇದ್ರೆ ನೀವು ತರ್ತೀವಿ ಅಂತ ಹೇಳ್ತಾನೆ. ಅವನು ಇಬ್ಬರು ಒಂದು ಸೆಕ್ಷನಾಗ ಹೊರಡ್ತಾರೆ ಅವರು ಸಹಸ್ರಾಗಲ್ಲ ಮತ್ತೆ ಅಮ್ಮೆ ಬರುತ್ತೆ. ಸೊ ಆ ಥರ ಫಿಯರ್ನ ತೋರಿಸೋಕ್ಕೋಸ್ಕರ ಇಲ್ಲಿ ಒಂದು ಸೈಕಾಲಜಿಕಲ್ ಡ್ರಾಮಾನು ಇನ್ವಾಲ್ವ್ ಆಯಿತು. ಒಂದಷ್ಟು ಬೇಸಿಕ್ ಆಗಿರೋ ಒಂದು ಸ್ಟೋರಿ ಲೈನ್ನಲ್ಲಿ ತೀರಾ ಅನ್ನೋನ್ ಪೀಪಲ್ನೆಲ್ಲ ಅಲ್ಲಿ ಒಂದು ಕಡೆ ಸೇರಿಸಿ ಮಾಡೋ ನಡೆಯುವಂಥ ಒಂದು ಕತೆ. ರಿಯಾಕ್ಷನ್ ಯಾರು ನೋಡಿದೆ ಇರೋದನ್ನು ನನಗೆ ಮಾಡೋಣ ನೋಡಿದೆ. ಸೊ ಆ ಫ್ಲೋ ಅಲ್ಲಿ ಹೋಗ್ತಾ 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 ಸಿನಿಮಾ ಕೂಡ ಹಂಗೆ ಇನ್ವಾಲ್ವ್ ಆಯಿತು. ನಮಗೂ ಹೊಸ ಹೊಸ ಐಡಿಯಾಸ್ ಬಂತು. ಸೊ ನಾವು ಬಿಟ್ಟು ಲಾಟ್ ಆಫ್ ಟೈಮ್ ಭಾಳ ಟೈಮ್ ತೊಗೊಂಡು ಇದು ಮಾಡಿದ್ದೀವಿ.